ವೆಲ್ಕಮ್ ಟು HSN ಪ್ರದೀಪ್ ಕನ್ನಡ ಟ್ರಾವೆಲ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಬೆನ್ನೀರುಘಟ್ಟ ಜೈವಿಕ ಉದ್ಯಾನವನದಲ್ಲಿದ್ದೀವಿ. ಉದ್ಘಾಟನೆ ಮಾಡಿದವರು ಸುಧಾಮೂರ್ತಿ ಅಮ್ಮವರು. ಈ ಉದ್ಯಾನವನದಲ್ಲಿ ಏನೇನು ಪ್ರಾಣಿಗಳಿದ್ದಾವೆ ಎಂದು ನೋಡಿ ಬರೋಣ, ಬನ್ನಿ. ನಮಗೆ ಕಾಣಿಸಿದ್ದು ಜಿರಾಫೆ. ಈ ಪ್ರಾಣಿಯ ವಿಶೇಷವೇನೆಂದರೆ ಇದನ್ನು ನೋಡಿದಾಗ ಕುದುರೆಯಂತೆ ಕಾಣುತ್ತದೆ. ಇದರ ಬಣ್ಣ ಮಾತ್ರ ಕಪ್ಪು ಬಿಳಿ ಬಣ್ಣದಾಗಿರುತ್ತದೆ. ಇದರ ಮುಂಭಾಗದ ಕಾಲು ಚಿಕ್ಕದು, ಹಿಂಭಾಗದ ಕಾಲು ದೊಡ್ಡದು. ಇವು ಕಾಣಿಸಿರುವುದು ಅಂದರೆ ಆಫ್ರಿಕಾ ಖಂಡದಲ್ಲಿ. ಇದರ ಆಹಾರ ಎಂದರೆ ಹುಲ್ಲು. ಇವುಗಳು ಬೇಟೆಗೆ ತುತ್ತಾಗುವುದು ಏನೆಂದರೆ ಹುಲಿ, ಸಿಂಹ ಮತ್ತು ಮೊಸಳೆಯಂತಹ ದೈತ್ಯ ಪ್ರಾಣಿಗಳಿಗೆ ಇವು ಸುಲಭವಾಗಿ ತುತ್ತಾಗುತ್ತದೆ. ಹುಟ್ಟಿದಾಗ ಅದು ಕಂದು ಮತ್ತು ಬಿಳಿ ಬಣ್ಣದಲ್ಲಿರುತ್ತದೆ. ಬೆಳೆಯುವಾಗ ಅದು ಕಪ್ಪು ಮತ್ತು ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ. ಜಿರಾಫೆ ಅತಿ ಉದ್ದದ ಕತ್ತನ್ನು ಹೊಂದಿರುವ ಪ್ರಾಣಿಯಾಗಿದ್ದು ಅತಿ ಹೆಚ್ಚು ಕಂಡುಬರುವುದು ಮಧ್ಯ ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ. ಇವುಗಳು ನೀರು ಕಂಡರೆ ಅತಿ ಹೆಚ್ಚು ನೀರನ್ನು ಸೇವಿಸುತ್ತದೆ. ಏಕೆಂದರೆ ಒಣ ಪ್ರದೇಶ ಮತ್ತು ಮರುಭೂಮಿಯಲ್ಲಿ ದೀರ್ಘಕಾಲದವರೆಗೂ ನೀರು ಕುಡಿಯದೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಆಹಾರವೇನೆಂದರೆ ಹುಲ್ಲು ಮತ್ತು ಅಕೇಶ ಮರಗಳು. ಇವುಗಳು ಒಂಟಿಯಾಗಿ ಜೀವಿಸಲು ಇಷ್ಟಪಡುತ್ತದೆ. ಇವಾಗ ನೋಡುತ್ತಿರುವುದು ನೀಲುಗಾಯಿ. ನೀಲುಗಾಯಿ ಎಂದರೆ ನೀಲಿ ಹಸು ಎಂದರ್ಥ. ಇವುಗಳು ಭಾರತ, ನೇಪಾಳ ಮತ್ತು ಪಾಕಿಸ್ತಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇವುಗಳು 300 ಕಿಲೋಮೀಟರ್ ರಿಂದ 700 ಕಿಲೋಮೀಟರ್ ವರೆಗೂ ನಡೆಯಬಲ್ಲವು. ಇವುಗಳ ಜೀವಿತ ಅವಧಿ 10 ವರ್ಷಗಳು. ಇವಾಗ ಬೆಂಗಾಲ್ ಟೈಗರ್ ಅನ್ನು ನೋಡೋಣ, ಬನ್ನಿ. ಮಲಗಿರುವ ಹುಲಿಯ ಹೆಸರು ಮಿಥುನ. ಹುಲಿಯು ಪ್ಯಾಂಥರ್ ಜಾತಿಗೆ ಸೇರುತ್ತದೆ. ದಕ್ಷಿಣ ಮತ್ತು ಪೂರ್ವ ಏಷ್ಯಾದಲ್ಲಿ ಕಂಡುಬರುತ್ತದೆ. ಇವುಗಳು ಒಂಟಿ ಬೇಟೆಯಾಡುವ ಗುಂಪಿಗೆ ಸೇರುತ್ತದೆ. ಇವುಗಳು 4 ಮೀಟರ್ ಜಿಗಿಯುತ್ತದೆ. 300 ಕಿಲೋಗ್ರಾಂ ವರೆಗೆ ತೂಕವಿರುತ್ತದೆ. ಇದರ ಆಕರ್ಷಣೆ ಎಂದರೆ ಬಿಳಿ ಮತ್ತು ಹಳದಿಯ ಕೇಸರಿ ಬಣ್ಣಗಳು. ದೊಡ್ಡ ದೇಹ ಮತ್ತು ಬಲಶಾಲಿ ಉಳ್ಳ ಪ್ರಾಣಿಯಾಗಿದೆ. ಇವುಗಳ ಆಹಾರವೆಂದರೆ ಮಾಂಸ. ದೊಡ್ಡ ಪ್ರಾಣಿಯಾಗಲಿ ಸಣ್ಣ ಪ್ರಾಣಿಯಾಗಲಿ ಇವು ಬೇಟೆಯಾಡುತ್ತವೆ. ಹಿಮಾಲಯದ ಕಪ್ಪು ಕರಡಿ ಭಾರತ, ಭೂತಾನ್, ನೇಪಾಳ, ಚೀನಾ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಇವು 3,000 ದಿಂದ 3,700 ಮೀಟರ್ ಎತ್ತರದ ಮರಗಳ ಕೊಂಬೆಗಳಲ್ಲಿ ನೋಡಬಹುದು. ಇದರ ತೂಕ 400 ಪೌಂಡ್ ಇರುತ್ತದೆ. ಇದರ ಆಹಾರವೆಂದರೆ ಬೀಜಗಳು, ಹಣ್ಣುಗಳು, ಜೇನುತುಪ್ಪ. ಆಸ್ಟ್ರಿ ಹಾರಲಾಗದ ಪಕ್ಷಿ. ಇದು ಬದುಕಿರುವ ಅತಿ ದೊಡ್ಡ ಪಕ್ಷಿಯಾಗಿದೆ. ಇದನ್ನು ಕನ್ನಡದಲ್ಲಿ ಉಷ್ಟ್ರ ಪಕ್ಷಿ ಎಂದು ಕರೆಯುತ್ತಾರೆ. ಒಂದು ಗಂಡು ಪಕ್ಷಿಯು 8 ಅಡಿ ಇರುತ್ತದೆ. ತೂಕ 150 ಕೆಜಿ ಇರುತ್ತದೆ. ಇದು ಅತಿ ವೇಗದಲ್ಲಿ ಓಡಬಲ್ಲದು. ಇವುಗಳು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಒಂದು ಪಕ್ಷಿಯು ಒಂದು ಸಲಕ್ಕೆ ಒಂದೇ ಮೊಟ್ಟೆ ಇಡುತ್ತದೆ. ಇವುಗಳ ಆಹಾರವೆಂದರೆ ಸರೀಸೃಪಗಳು ಮತ್ತು ಕೀಟಗಳು.
ಫಾಕ್ಸ್ ಅಂದರೆ ಗುಳೆನರಿ. ಇವುಗಳು ಆಫ್ರಿಕಾ, ಯುರೋಪ್ ಹಾಗೂ ಏಷ್ಯಾ ಖಂಡದಲ್ಲಿ ನೋಡಲು ಸಿಗುತ್ತದೆ. ಇವುಗಳ ತೂಕ 8-15 kg ಇರುತ್ತದೆ. ಇವುಗಳ ಬಣ್ಣ ಬಿಳಿ, ಕಪ್ಪು ಮತ್ತು ಕಂದು ಬಣ್ಣದಲ್ಲಿ ಇರುತ್ತದೆ. ಇವುಗಳ ಆಹಾರ ಕೋಳಿ, ಕುರಿ ಮತ್ತು ಮೇಕೆ. ದೊಡ್ಡ ಪ್ರಾಣಿ ತಿಂದು ಉಳಿದ ಮಾಂಸಗಳು. ಕತ್ತೆ ಕಿರುಬ ಇದು ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಇದರ ವೈಶಿಷ್ಟ್ಯತೆ ಎಂದರೆ ಮುಂಭಾಗದ ಕಾಲು ಚಿಕ್ಕದಾಗಿರುತ್ತೆ, ಹಿಂಭಾಗದ ಕಾಲು ದೊಡ್ಡದಾಗಿರುತ್ತೆ ಮತ್ತೆ ಬಿಳಿ ಪಟ್ಟಿಯನ್ನು ಹೊಂದಿರುತ್ತದೆ. ಇದರ ಕೂಗು ಬಲು ವಿಚಿತ್ರವಾಗಿರುತ್ತದೆ, ಅಟ್ಟಹಾಸದಿಂದ ಕೇಕೆ ಹಾಕಿ ನುಗ್ಗುವಂತಿರುತ್ತದೆ. ಇವುಗಳು ಸಾಮಾನ್ಯವಾಗಿ ಒಂಟಿಯಾಗಿ ಜೀವಿಸುತ್ತವೆ. ಇವುಗಳು ಬೇಟೆ ಮಾಡಲಾಗದ ಪ್ರಾಣಿಗಳು. ಸತ್ತ ಪ್ರಾಣಿಗಳ ಇದರ ಮುಖ್ಯ ಆಹಾರಗಳು ಹುಲಿ, ಚಿರತೆ ಬಿಟ್ಟಿರುವ ಆಹಾರಗಳನ್ನು ಇವು ಸೇವಿಸುತ್ತವೆ. ಭಾರತೀಯ ಬೂದು ತೋಳ. ಭಾರತೀಯ ತೋಳವು ಯುರೋಪಿಯನ್ ತೋಳದ ರಚನೆಯನ್ನು ಹೊಂದುತ್ತದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಉತ್ತರ ಪ್ರದೇಶಗಳು, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಇವುಗಳು ಭುಜದ ಎತ್ತರ 22-28 inches. ಗಂಡು ತೋಳಗಳು 19-25 kg ತೂಗುತ್ತದೆ. ಹೆಣ್ಣು ತೋಳಗಳು 17-22 kg ತೂಗುತ್ತದೆ. ಇವುಗಳ ಉದ್ದ 40-58 inches. ಇವುಗಳು ಬೇಟೆಯಾಡುವುದು ರಾತ್ರಿ ವೇಳೆಯಲ್ಲಿ ಮತ್ತು ಮುಂಜಾನೆ ಹೊತ್ತಿನಲ್ಲಿ. ಬನ್ನೀರುಘಟ್ಟ ಉದ್ಯಾನವನದಲ್ಲಿ ಬೋಟಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಜಾಲಿಯಾಗಿ ರೈಡ್ ಮಾಡಬಹುದು. ಭಾಗ 2 ಬರುತ್ತದೆ, ಮಿಸ್ ಮಾಡದಲ್ಲೇ ನೋಡಿ. ಹೊಸೊಬ್ರು ಏನಾರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಯಪಟಮಸ್ ಅಥವಾ ನೀರು ಆನೆ. ಆನೆಯ ನಂತರ ಭೂಮಿ ಮೇಲೆ ಕಾಣಿಸುವ ಎರಡನೇ ದೊಡ್ಡ ಪ್ರಾಣಿಯಾಗಿದೆ. ನೀರಾನೆ ಹೆಸರಿನಂತೆ ಇವು ನೀರಿನಲ್ಲಿ ವಾಸಿಸುತ್ತವೆ. ಜಿಂಕೆಯು ಸಸ್ತನಿ ವರ್ಗಕ್ಕೆ ಸೇರಿದ ಪ್ರಾಣಿ. ಹೆಣ್ಣು ಜಿಂಕೆಯನ್ನು ಅರಿಣಿ ಎಂದು ಕರೆಯುತ್ತಾರೆ, ಗಂಡು ಜಿಂಕೆಯನ್ನು ಸಾರಂಗ ಎಂದು ಕರೆಯುತ್ತಾರೆ. ಗಂಡು ಜಿಂಕೆಗಳು ಪ್ರತಿ ವರ್ಷ ತನ್ನ ಕೋಡುಗಳನ್ನು ಬಿಡಿಸಿಕೊಳ್ಳುತ್ತದೆ, ಅದೇ ಜಾಗದಲ್ಲಿ ಹೊಸ ಕೋಡುಗಳು ಹುಟ್ಟುತ್ತದೆ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.